22 ಶಾಸಕರಿಗೆ ಟಿಕೆಟ್ ಡೌಟ್ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಹಿರಿಯರಿದ್ದಾರೋ ಅವರೆಲ್ಲರಿಗೂ ಕೂಡ ಕೋಕ್ ಕೊಡುವಂತ ಸಾಧ್ಯತೆ ಇದೆ ಕೇವಲ ವಯಸ್ಸಿನ ಆಧಾರದಲ್ಲಿ ಅಷ್ಟೇ ಅಲ್ಲ ಕೆಲವು ಕಡೆಗಳಲ್ಲಿ ವಯಸ್ಸು ಕೆಲವು ಕಡೆಗಳಲ್ಲಿ ಅವರು ಆ ಕ್ಷೇತ್ರವನ್ನ ಇಟ್ಕೊಂಡಿರುವಂತ ರೀತಿ ಸೋ ಇವತ್ತು ಸಂಜೆ ಬಿಜೆಪಿ ಪಟ್ಟಿ ಪ್ರಕಟ ಸಾಧ್ಯತೆ ಇದೆ ಕಾರಣ ಎಲ್ಲರಿಗೂ ಕೂಡ ಕರೆ ಹೋಗ್ತಾ ಇದೆ ಅನ್ನೋದಾದ್ರೆ ಎಲ್ಲವೂ ಕೂಡ ಫೈನಲ್ ಆಗ್ತಾ ಇದೆ संजेने बीजेपी पट्टी प्रकट साध्यते इदे बहुत हिरीय शासक टिकेट इल्ला 60 प्लस 65 प्लस नोड़ोड़ा आ पट्टी बंद नंतर ओंदिष्टु लेक्काचारगळंतु गोत्तागुत्ते केल हिरीयरिगंतु बिग शॉक इदु 22 शासक टिकेट डौट अंत हेळ्ता इद्दारे केलवरिगे ईगागले मेसेज होगिरुत्ते ಕೆಲವರು ಪಟ್ಟಿ ಬರಲಿ ನೋಡೋಣ ಅನ್ನುವಂತದ್ದು ಇರುತ್ತೆ ಕೊನೆಯ ಮೊಮೆಂಟ್ ಅಲ್ಲಿ ಏನಾಗುತ್ತೆ ನೋಡೋಣ ಅಂತ ಹೇಳಿ ಸೋ ಶೆಟ್ಟರ್ ಸುರೇಶ್ ಕುಮಾರ್ ಕಾಗೇರಿ ಸೇರಿ ಹಲವರಿಗೆ ಟಿಕೆಟ್ ಡೌಟ್ ಅಂತಿದ್ದಾರೆ ಎಂಟಿಬಿ ನಾಗರಾಜ್ ಅವರಿಗೆ ಇರಲಿಕ್ಕಿಲ್ಲ ಸೋಮಣ್ಣ ಅವರು ಏನು ಮಾಡ್ತಾರೆ ವಿ ಸೋಮಣ್ಣ 72 ಕಾಗೇರಿ ಅವರಿಗೆ 62 ಸೋಮಣ್ಣ ಅವರಿಗೆ 72 ಸೋಮಣ್ಣ ಅವರು ಏನು ಮಾಡ್ತಾರೆ ಕೊಡ್ತಾರಾ ಕೊಡಲ್ವಾ ಅರಗ ಜ್ಞಾನೇಂದ್ರ ಅವರು ಏನು ಮಾಡ್ತಾರೆ ಹೋಮ್ ಮಿನಿಸ್ಟರ್ ಅವರು ಕೂಡ 70 ಇದ್ದಾರೆ ಸುರೇಶ್ ಕುಮಾರ್ ಅವರು ದಿನ 67 ಕಾಗೇರಿ ಅವರು ದಿನ 62 ವಯಸ್ಸಿನ ಆಧಾರದ ಮೇಲೆ ಹೋಗೋದಾದ್ರೆ ಗೃಹ ಸಚಿವರು ಈಗ ಇರುವಂತ ಅರಗ ಜ್ಞಾನೇಂದ್ರ ಅವರಿಗೆ 70 ಇದೆ ಹಾಗಿದ್ದಾಗ ಏನು ಮಾಡಬೇಕು ವಿ ಸೋಮಣ್ಣ ಅವರು 72 ಇದ್ದಾರೆ ಬದಲಾವಣೆ ಮಾಡ್ತಾರಾ ಬದಲಾವಣೆ ಮಾಡಲ್ವಾ ತಿಪ್ಪಾರೆಡ್ಡಿ 75 ಕರ್ಕೊಂಡು ಬಂದ್ರು ಅವರನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಗೋವಿಂದ ಕಾರ್ಜೋಳ ಅವರು 72 ಇಯರ್ಸ್ ಕೊಡ್ತಾರಾ ಕೊಡಲ್ವಾ ಅವರಿಗೂ ಫೋನ್ ಹೋಗಿದೆಯಾ ಮುಧೋಳ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂತ ಗೋವಿಂದ ಕಾರ್ಜೋಳ ಅವರಿಗೆ ಈ ಬಾರಿ ಕೊಡ್ತಾರಾ ಕೊಡಲ್ವಾ 72 ವರ್ಷ ವಯಸ್ಸು ಜಗದೀಶ್ ಶೆಟ್ಟರ್ ಅವರಿಗೆ ಈಗಾಗಲೇ ಕರೆ ಹೋಗಿದೆ ಹೊಸಬರಿಗೆ ಅವಕಾಶ ಕೊಡಿ ಅಂತ ಹೇಳಿ ಅವರು ನಾನೇ ನಿಲ್ತೀನಿ ಅಂತ ಹೇಳಾಗಿದೆ ಅವರಿಗೆ 67 ಸುರೇಶ್ ಕುಮಾರ್ ಅವರಿಗೆ 67 ರಾಜಾಜಿನಗರದ ಶಾಸಕರು ಬೋಪಯ್ಯ 67 ವರ್ಷ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಅವರಿಗೂ ಟಿಕೆಟ್ ಡೌಟ್ ಅಂತ ಹೇಳ್ತಾ ಇದ್ದಾರೆ ಕಾರಣ ಏಜ್ ಫ್ಯಾಕ್ಟರ್ ಸೋಮಣ್ಣ ಅವರು ಸಚಿವರು ಸಹಾಯಕ ಗೋವಿಂದರಾಜನಗರ ಕ್ಷೇತ್ರ 72 ವಯಸ್ಸವರಿಗೆ ಹಾಗಾಗಿ ನೋಡಬೇಕು ಏನೇನ್ ಫ್ಯಾಕ್ಟ್ಗಳು ವರ್ಕ್ ಆಗುತ್ತೆ ಅಂತ ನನ್ನ ದೆಹಲಿಯ ಸಹೋದ್ಯೋಗಿ ಶಬೀರ್ ನಿಡಗುಂದಿ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಶಬೀರ್ ಯಾವೆಲ್ಲ ಮಾನದಂಡಗಳನ್ನು ಇಟ್ಕೊಂಡು ಈಗ ಟಿಕೆಟ್ ಅನ್ನು ಕೊಡೋದನ್ನ ನಿರಾಕರಿಸ್ತಾ ಇದ್ದಾರೆ ವಯಸ್ಸಿನ ಆಧಾರದ ಮೇಲೆನ ಅಥವಾ ಬಹಳ ವರ್ಷದಿಂದಲೂ ಒಂದೇ ಫೇಸ್ ನೋಡ್ತಾ ಇದೀವಿ ಅಲ್ಲಿ ಹೊಸ ಫೇಸ್ ತರುಣ ಅಂತನ ಏನು ಲೆಕ್ಕಾಚಾರ ಅರುಣ್ ಈಗಷ್ಟೇ ಬಹುತೇಕ ಜೆಪಿ ನಡ್ಡಾ ಅವರ ಮನೆಯಲ್ಲಿ ನಡೆಯುತ್ತಿರುವಂತ ಸಭೆ ಅಂತಿಮ ಹಂತಕ್ಕೆ ಬಂದಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಎಂ ಕೂಡ ಹೊರಡುತ್ತಾರೆ ಈಗ ಸಿಕ್ತಿರುವಂತ ಮಾಹಿತಿಗಳ ಪ್ರಕಾರ ಸುಮಾರು 22 ಶಾಸಕರಿಗೆ ಟಿಕೆಟ್ ಕೈತಪ್ಪುವಂತ ಸಾಧ್ಯತೆಗಳಿದವೆ ಇವತ್ತು ರಾತ್ರಿಯೇ ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆಯಾಗುತ್ತೆ ಈ ಪಟ್ಟಿಯಲ್ಲಿ ಸಾಕಷ್ಟು ಮಾನದಂಡಗಳನ್ನು ಬಳಸಿ ಸಿದ್ಧಪಡಿಸಿ ಹೆಸರುಗಳನ್ನು ಅಂತಿಮಗೊಳಿಸಿರುವಂತದ್ದು ಒಂದು ವಯಸ್ಸಿನ ಆಧಾರದ ಮೇಲೆ ಮತ್ತೊಂದು ಶಾಸಕರ ಜನಪ್ರಿಯತೆ ವರ್ಚಸ್ಸು ಹೇಗಿಟ್ಕೊಂಡಿದ್ದಾರೆ ಮತ್ತೆ ಭ್ರಷ್ಟಾಚಾರ ಆರೋಪಗಳು ಯಾವ ರೀತಿಯಾಗಿ ಕೇಳಿಬಂದಿದ್ದಾವೆ ಇವೆಲ್ಲ ಆಯಾಮಗಳನ್ನು ಇಟ್ಕೊಂಡು ಶಾಸಕರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನುವಂತದ್ದನ್ನು ನಿರ್ಧಾರ ಮಾಡಿದ್ದಾರೆ ಕೆಲವೊಂದಿಷ್ಟು ಶಾಸಕರನ್ನ ಬೇರೆ ಬೇರೆ ಕಾರಣಗಳಿಂದ ಟಾರ್ಗೆಟ್ ಮಾಡಿ ಅವರನ್ನ ಈ ಬಾರಿ ಟಿಕೆಟ್ ನೀಡದಂತೆ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ಅದರಲ್ಲಿ ಬಹುತೇಕ ಶಾಸಕರು ವಯಸ್ಸಿನ ಕಾರಣದಿಂದ ಹೊರಗುಳಿತಾ ಇದ್ದಾರೆ 68 ವರ್ಷ ಮೇಲ್ಪಟ್ಟ ಎಲ್ಲಾ ಶಾಸಕರನ್ನು ಕೂಡ ತೆರೆಮರೆಗೆ ಸರಿಸುವಂತದ್ದು ಅಥವಾ ಈ ಬಾರಿ ಟಿಕೆಟ್ ಕೊಡದೇ ಇರುವಂತ ನಿರ್ಧಾರಕ್ಕೆ ಕೂಡ ಬಿಜೆಪಿ ಹೈಕಮಾಂಡ್ ಬಂದಿರುವಂತದ್ದು ಅದರಲ್ಲಿ ಪ್ರಮುಖವಾಗಿರುವಂತ ನಾಯಕರಿಗೆ ಹೈಕಮಾಂಡ್ ನಾಯಕರೇ ಖುದ್ದು ದೂರವಾಣಿ ಮೂಲಕ ಸಂದೇಶ ರವಾನಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅದು ಜಗದೀಶ್ ಶೆಟ್ಟರ್ ಇರಬಹುದು ಈಶ್ವರಪ್ಪ ಇರಬಹುದು ಈ ರೀತಿಯಾಗಿ ಬೇರೆ ಬೇರೆ ನಾಯಕರು ಯಾರೆಲ್ಲ ಪ್ರಮುಖರು ಇದ್ದಾರೆ ಅವರಿಗೆ ಹೈಕಮಾಂಡ್ ನಾಯಕರಿಂದಲೇ ಕರೆ ಮಾಡಿ ಯಾವ ಕಾರಣಕ್ಕೆ ಪಕ್ಷ ನಿರ್ಧಾರ ತೆಗೆದುಕೊಳ್ಳತಾ ಇದೆ ಮತ್ತೆ ಮುಂದೆ ಯಾವ ರೀತಿಯಾಗಿ ಕೆಲಸವನ್ನ ಮಾಡಲಿದೆ ನಿಮ್ಮ ಸಹಕಾರ ಮತ್ತೆ ಬೆಂಬಲ ಹೇಗಿರಬೇಕು ಅನ್ನುವಂತ ಸಂದೇಶವನ್ನ ರವಾನೆ ಮಾಡಿ ಈ ಬಾರಿ ನೀವು ಚುನಾವಣೆಗೆ ಸ್ಪರ್ಧಿಸಬಾರದು ಅನ್ನುವಂತ ಸೂಚನೆಯನ್ನ ಕೂಡ ಕೊಟ್ಟಿದೆ ಈ ರೀತಿಯಾಗಿ ಬೇರೆ ಬೇರೆ ಪ್ರಮುಖ ಏನು ನಾಯಕರು ಏನಿದ್ದಾರೆ ಅಥವಾ ಜಿಲ್ಲಾ ಶಾಸಕರು ಏನಿದ್ದಾರೆ ಅವರಿಗೂ ಕೂಡ ಏನು ರಾಜ್ಯಪಟದ ನಾಯಕರಿಂದ ಸಂದೇಶ ರವಾನಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಅರುಣ್ ಓಕೆ ಶಬೀರ್ ಹಾಗೆ ಏರಿ ಸಂಪರ್ಕದಲ್ಲಿ ಸೋ ಇವತ್ತು ಸಂಜೆ ಬಿಜೆಪಿ ಪಟ್ಟಿ ಪ್ರಕಟ ಸಾಧ್ಯತೆ ಇದೆ ಬಹುತೇಕ ಹಿರಿಯ ಶಾಸಕರಿಗೆ ಟಿಕೆಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಉನ್ನತ ಮೂಲದ ಮಾಹಿತಿಗಳು ನಮಗೆ ಸಿಗ್ತಾ ಇರೋದು 22 ಶಾಸಕರಿಗೆ ಟಿಕೆಟ್ ಡೌಟ್ ಅಂತ ಹೇಳ್ತಾ ಇದ್ದಾರೆ ಕಾರಣಗಳು ಏನೇ ಇರಬಹುದು ಒಂದು ವಯಸ್ಸಿನ ಆಧಾರ ಅಂತ ಹೇಳ್ತಾ ಇರಬಹುದು ಇನ್ನೊಂದು ಆ ಕ್ಷೇತ್ರದಲ್ಲಿರುವಂತಹ ಲೆಕ್ಕಾಚಾರಗಳಿರಬಹುದು
ಫಾರ್ ಎಕ್ಸಾಂಪಲ್ ಬರೋದಾದ್ರೆ ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇಲ್ಲ, ಬಟ್ ಅವರಿಗೆ ಬೇಡ, ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡೋಣ ನೀವು ಬಿಡಿ ಅಂತ ಹೇಳಿದ್ದಾರೆ. ಈ ಕಡೆಗೆ ಈಶ್ವರಪ್ಪನವರು ಶಿವಮೊಗ್ಗ ಕ್ಷೇತ್ರದಲ್ಲಿ ಹೇಳ್ತಾ ಇದ್ದಾರೆ, ಅವರಿಗೆ ಆಲ್ರೆಡಿ ಚುನಾವಣಾ ನಿವೃತ್ತಿಯಿಂದ ಬಿಟ್ಟಿದ್ದಾರೆ. ಸೊ ಇನ್ನು ಸಿ ಟಿ ರವಿ ಅವರು ಮಾತಾಡಿದ್ದಾರೆ ವಿಚಾರದಲ್ಲಿ ನೋಡೋಣ. ಈಶ್ವರಪ್ಪನವರು ಸಕ್ರಿಯ ರಾಜಕಾರಣದಿಂದ ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಇದು ನಾನು ಯಾವಾಗಲೂ ಪಾರ್ಟಿ ವಿತ್ಯ ಡಿಫ್ರೆನ್ಸ್ ಅನ್ನುವಂಥ ಒಂದು ಮೇಲ್ಪಂಕ್ತಿ ಏನಿದೆ ಅದನ್ನು ಅವರು ತೋರಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಡಿಯೂರಪ್ಪನವರು ಸ್ವಯಂ ನಿವೃತ್ತಿ ಘೋಷಣೆ ಮಾಡಿದ್ರು, ಅದರ ಸಾಲಾಗಿಯೇ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು, ಎಸ್ ಎ ರವೀಂದ್ರನಾಥ್ ಅವರು, ಹಾಗೆ ಅದರ ಜೊತೆ ಜೊತೆಯಾಗಿ ಇವತ್ತು ಈಶ್ವರಪ್ಪನವರ ಸ್ವಯಂ ನಿವೃತ್ತಿ ಅವರಿಗೆ ಒಂದು ಪಾರ್ಟಿ ವಿತ್ಯ ಡಿಫ್ರೆನ್ಸ್ ಅನ್ನೋದಕ್ಕೆ ಒಂದು ವಿಶೇಷವಾಗಿರುವಂಥ ಬಲವನ್ನು ತಂದುಕೊಟ್ಟಿದೆ. ಅವರ ಸೇವೆ, ಅವರು ಯಡಿಯೂರಪ್ಪನವ್ರ ಜೊತೆಗೆ ಅವರು ಅನಂತಕುಮಾರರು, ಅದಕ್ಕಿಂತ ಮುಂಚೆ ಕರಂಬಳ್ಳಿ ಸಂಜೀವ್ ಶೆಟ್ಟರು, ಮಲ್ಲಿಕಾರ್ಜುನಯ್ಯನವರು, ಬಿ ಬಿ ಶಿವಪ್ಪನವರು, ಇವರೆಲ್ಲರೂ ಪಕ್ಷ ಕಟ್ಟೋದಕ್ಕೆ ದುಡಿದಿದ್ದರೆ ಅದರ ನಂತರ ಬಂದ ಸಾಲಿನಲ್ಲಿ ಯಡಿಯೂರಪ್ಪನವರು, ಅನಂತಕುಮಾರರು, ಈಶ್ವರಪ್ಪನವರು, ಜಗದೀಶ್ ಶೆಟ್ಟರವರು ಮುಂಚೂಣಿಯಲ್ಲಿ ನಿಲ್ತಾರೆ ನಮ್ಮ ಪಕ್ಷವನ್ನು ಬೆಳೆಸಿದ್ರೊಳಗಡೆ. ನಮ್ಮ ಪಕ್ಷ ಈ ಸ್ಥಿತಿಗೆ ಬರೋದಕ್ಕೆ ಇವರೆಲ್ಲರ ಯೋಗದಾನ ಕಾರಣ ಇದೆ. ನಾನು ಅವರ ಈ ಸೇವೆಯನ್ನು ಕೃತಜ್ಞತೆಯಿಂದ ಸ್ಮರಿಸ್ತೇನೆ ಮತ್ತು ಮಾರ್ಗದರ್ಶನ ಮುಂದೂ ಕೂಡ ಇರಬೇಕು ಅಂತ ನಾನು ಅವರಲ್ಲಿ ಬಯಸ್ತೇನೆ. ಈಗ ಜಗದೀಶ್ ಶೆಟ್ಟರ್ ಅವರು ಪಕ್ಷದ ಒಬ್ಬ ಕಟ್ಟಾಳು ಕಾರ್ಯಕರ್ತ, ಜನಸಂಘದ ಕಾಲದಿಂದಲೂ ಕೂಡ ಅವರ ಕುಟುಂಬ ಸೈದ್ಧಾಂತಿಕವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು, ಜನಸಂಘವನ್ನು ಕಟ್ಟಿ ಬೆಳೆಸೋದ್ರು.